ಎಚ್ಕೆ ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್. ಕೆಲವು ಸಮಯದಿಂದ ಅವರಿಗೆ ಅನಾರೋಗ್ಯಕ್ಕೆ ಒಳಪಟ್ಟಿದ್ರು ಅಂತ ನಾವೆಲ್ಲ ಕೇಳಿ ನಿಜಕ್ಕೂ ಶಾಕ್ ಆಗಿದೆ. ಭಾಳ ಚಿಕ್ಕ ವಯಸ್ಸಿನಲ್ಲಿ ಇದೊಂಥರ ದುರಂತ ಕೂಡ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ದೇಶದ ರಾಜಕಾರಣದಲ್ಲಿ ಭಾಗವಹಿಸುವಂಥ ಸರ್ಕಾರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಭಾಳ ಉತ್ತಮವಾದಂಥ ಅವಕಾಶ ಜವಾಬ್ದಾರಿಗಳು ಮುಂದೆ ಇದೆ. ಅತ್ಯಂತ ಸಕ್ರಿಯವಾಗಿ ಅವರು ತಮ್ಮ ಜವಾಬ್ದಾರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 1976-77 ಕೂಡ ನಮ್ಮ ಪರಿಚಿತರು ಮತ್ತು ಸ್ನೇಹಿತರು ಕೂಡ ಕಾಲೇಜಿನ ಕರೆಗಳು. ಇನ್ನೂ ಕೂಡ ಅವ್ರಿಗೆ ಉತ್ತಮವಾದಂಥ ಭವಿಷ್ಯ ಇದೆ ದೇಶದ ರಾಜಕಾರಣದಲ್ಲಿ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ. ಅವರಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯ ಇದೆ. ಆದರೆ ನಿರೀಕ್ಷೆ ನಿಜವಾಗಿ ತುಂಬ ಖುಷಿಯಾಗಿದೆ. ರಾಷ್ಟ್ರಕ್ಕೆ ಶಾಂತಿಯನ್ನು ದೊರಕಿ ವೈಯಕ್ತಿಕವಾಗಿ ಕೂಡ ನಮಗೆ ಬೇಸರ ಆಗಿದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಅವರು ಕರ್ನಾಟಕದ ಯಾವುದಾದ್ರೂ ಒಂದು ಡೆಲಿಗೇಷನ್ ಹೋದಂಥ ಒಂದು ಸಂದರ್ಭದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಅದನ್ನ ಗಮನ ಹರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧಪಟ್ಟಂಥ ಸಚಿವರುಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಕರ್ನಾಟಕದ ಹಿತದ ಬಗ್ಗೆ ಅವರು ಸಾಕಷ್ಟು ಸಹಕಾರವನ್ನು ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆಯೂ ಕೂಡ ಸಾಕಷ್ಟು ಯೋಜನೆಗಳನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಮತ್ತು ಅವರದೇ ಆದಂಥ ಒಂದು ಸಂಸ್ಥೆಯನ್ನು ಕೂಡ ಅವ್ರು ಮಾಡಿಕೊಂಡು ನಾವು ಸ್ಮರಿಸಿಕೊಳ್ಬೇಕಾಗುತ್ತೆ. ಅವರು ಶ್ರೀಮಂತರು ಭಾಳ ಕಾಲಕಾಲ ಅನಂತಕುಮಾರ್ ಅವರ ಯಶಸ್ವಿಗೆ ಭಾಳಷ್ಟು ಕಾರಣ ಅವರ ಕೊಡುಗೆ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಅವ್ರ ಪಾರ್ಟಿಸಿಪೇಷನ್ ಕೂಡ ವೈಯಕ್ತಿಕವಾಗಿ ನೋವಾಗಿದೆ. ಅನಂತಕುಮಾರ್ ಅವರ ಸಾವು ಇಷ್ಟು ಬೇಗ ಬರಬಾರ್ದಾಗಿ ದುರ್ದೈವ. ಮತ್ತೊಮ್ಮೆ ಅವರ ಶಾಂತಿಯನ್ನು ಭಾಳ ಫ್ರೆಂಡ್ಲಿ ಇದೆ, ಭಾಳ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆಗೂ ಇರ್ತಾರೆ. ಮತ್ತು ಡೆಲ್ಲಿನಲ್ಲೂ ಕೂಡ ಅವರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೂ ಕೂಡ ಭಾಳ ಫ್ರೆಂಡ್ಲಿ ಆಗಿರ್ತಿದ್ರು. ಆ ಕಾರಣಕ್ಕಾಗಿ ಕೋಆರ್ಡಿನೇಟ್ ಮಾಡ್ಕೊಳ್ಳೋಕ್ಕೆ ಅದು ಭಾಳ ಸುಲಭ ಆಗುತ್ತೆ. ಸರ್ಕಾರದ ಕಾರ್ಯಕ್ರಮ ನನಗನ್ಸುತ್ತೆ ಬಹುಶಃ ಪ್ರಧಾನಮಂತ್ರಿಗಳು ಅವರಿಗೆ ಪಾರ್ಲಿಮೆಂಟರಿ ಕೂಡ ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾರೆ. ಏನೇ ಇರಲಿ ನಮ್ಮ ದುರಾದೃಷ್ಟ ದುರ್ದೈವ ಅಂತ ಹೇಳಿ. ಎಚ್ಕೆ ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್.